ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಸ್ಟಾಕ್ ಮೊಬೈಲ್ ಆ್ಯಪನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಹೊಸಬರಾಗಿದ್ದರೆ ಇಲ್ಲಿ ಒಂದು ನಾನು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಅಪ್ಸ್ಟಾಕ್ ರಿಲೇಟೆಡ್ ಎಲ್ಲ ವೀಡಿಯೋಸ್ನ ಕನ್ನಡದಲ್ಲಿ ತಿಳಿಸಿ ಇರತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಮತ್ತು ಎಲ್ಲ ವೀಡಿಯೋಸ್ಗಳನ್ನು ಈ ಒಂದು ವಾಚ್ ಲಿಸ್ಟಲ್ಲಿ ನಾನು ಹಾಕಿದ್ದೀನಿ, ಅಪ್ಸ್ಟಾಕ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಂತೇಳಿ. ಇಲ್ಲಿ ನಾನು ಆಲ್ರೆಡಿ ಒಂದು ವೀಡಿಯೋನ ಹಾಕಿದ್ದೀನಿ, ಇಂಟ್ರಡಕ್ಷನ್ ವೀಡಿಯೋ ಕನ್ನಡದಲ್ಲಿ. ಅಪ್ಸ್ಟಾಕ್ನ ಮೊಬೈಲ್ ಸಾರಿ ಡೆಸ್ಕ್ಟಾಪ್ ಆ್ಯಪ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ನೀವು ಈ ಒಂದು ವೀಡಿಯೋನ ನೋಡಿ ಭಾಳಷ್ಟು ವಿಷಯಗಳನ್ನು ನೀವು ತಿಳ್ಕೊಬೋದು. ಸೇಮ್ ಅದನ್ನು ಇವತ್ತಿನ ದಿನ ಮೊಬೈಲ್ ಆ್ಯಪಲ್ಲಿ ಕೂಡ ನಾನು ನಿಮ್ಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಮೊಬೈಲ್ ಆ್ಯಪನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ಇನ್ನೂ ಹೊಸಬರಾಗಿದ್ದರೆ ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ನಮ್ಮ ಚಾನಲ್ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ನ ಕನ್ನಡದಲ್ಲಿ ತಿಳಿಸಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ವೆಲ್ತ್ ಇನ್ಫೋ ಚಾನಲ್ ಮಾಡ್ತಾ ಇದೆ. ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಈಗ ನಾನು ಅಪ್ಸ್ಟಾಕ್ ಅವ್ರದ್ದು ಮೊಬೈಲ್ ಆ್ಯಪನ್ನ ಲಾಗಿನ್ ಆಗಿದ್ದೀನಿ. ನಾನು ಕೆಲವೊಂದು ಸೆಟ್ಟಿಂಗ್ಸ್ನ ರಿಮೂವ್ ಮಾಡಿದ್ದೀನಿ, ಅದೇನೋ ಆಗಿದೆ. ಸೊ ನೀವು ಬೈ ಡಿಫಾಲ್ಟಾಗಿ ನೀವೇನಾದರೂ ಓಪನ್ ಮಾಡಿದರೆ ನಿಮಗೆ ನಿಫ್ಟಿ ಫಿಫ್ಟಿಯಲ್ಲಿರ್ತಕ್ಕಂಥ ಎಲ್ಲ ಸ್ಟಾಕ್ಸ್ಗಳು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ನಿಫ್ಟಿ ಅಥವಾ ಸೆನ್ಸೆಕ್ಸ್ ಯಾವುದಾದ್ರೂ ನೀವು ಚೆಕ್ ಮಾಡ್ಕೋಬೋದು. ನೀವು ಸಪೋಸ್ ನೀವು ಸೆನ್ಸೆಕ್ಸ್ ಬೇಕಾದರೆ ನೀವು ಸೆನ್ಸೆಕ್ಸ್ನ ಇಟ್ಕೊಳ್ಬೋದು. ಇಲ್ಲ ನಿಮಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬೇಕಾದರೆ ನೀವು ಬ್ಯಾಂಕ್ ನಿಫ್ಟಿನ ನೀವು ಇಲ್ಲಿ ಚೆಕ್ ಮಾಡ್ಕೋ, ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ನಿಫ್ಟಿ ಮತ್ತು ಸೆನ್ಸೆಕ್ಸ್ನ ಇಡ್ತೇನೆ ಎರಡು. ಓಕೆ, ಇವೆರಡನ್ನು ಇಟ್ಕೊಂಡಿದ್ದೀನಿ. ಅದೇ ಥರ ಇಲ್ಲಿ ನೀವು ಮೂರು ಗೆರೆ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಾಚ್ ಲಿಸ್ಟ್ ಅಂತಿದೆ ನೋಡಿ, ಇಲ್ಲಿ ಬಂದುಬಿಟ್ಟು ನಿಮ್ಮದು ಫೇವ್ರೇಟ್ಸ್ ಅಂತೇಳಿ ಬೈ ಡಿಫಾಲ್ಟಾಗಿ ಒಂದು ವಾಚ್ ಲಿಸ್ಟ್ ಅದು ಕ್ರಿಯೇಟ್ ಆಗಿರುತ್ತೆ. ಅದರಲ್ಲಿ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಸ್ಟಾಕ್ಸನ್ನು. ಈಗ ಸಪೋಸ್ ನಾನು ಇನ್ಫಿ ಅಂತ ಆ್ಯಡ್ ಮಾಡಿದ್ರೆ, ಸೊ ಏನು ಸೀಕ್ಯೂರಿಟಿನ ಆ್ಯಡ್ ಮಾಡ್ತೀನಿ. ಅದೇ ಥರ ನಿಮ್ಗೆ ಯಾವ್ಯಾವ ಸ್ಟಾಕ್ಸ್ ಬೇಕು ಆ ಥರ ಹಿಂಗೆ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಸೊ ಇದ್ರ ಮೇಲೆ ಓಪನ್ ಮಾಡಿದರೆ ನಿಮಗೆ ಇಲ್ಲಿ ಚಾರ್ಟ್ ನೋಡ್ಬೋದು. ಈ ಥರ ಮಾರ್ಕೆಟ್ ಇಲ್ಲಿ ಈ ಸೈಡ್ ಬಂದರೆ ನಿಮ್ಮದು ಮಾರ್ಕೆಟ್ ಡೆಪ್ತು ತೋರಿಸುತ್ತೆ. ಫಸ್ಟು ಟಾಪ್ 5 ಅಲ್ಲಿ ಇರ್ತಕ್ಕಂಥ ಬೈಯರ್ಸ್ ಮತ್ತು ಸೆಲ್ಲರ್ಸನ್ನು ನೀವು ಇಲ್ಲಿ ನೋಡ್ಕೋಬೋದು. ಮತ್ತು ಇಲ್ಲೂ ಕೂಡ ನಿಮಗೆ ಬಿ ಅಂದರೆ ಬೈ, ನಾವು ಸೆಲ್ ಅಂದರೆ ಸೆಲ್ ಮಾಡ್ಕೊತ ಸೆಲ್ ಮಾಡ್ಕೋಬೋದು. ಎಷ್ಟು ಕ್ವಾಂಟಿಟಿನ ನೀವು ಸೆಲ್ ಮಾಡ್ಬೇಕಂತ ಮಾಡಿದಿರಂತ ನೀವು ಸೆಲ್ ಮಾಡ್ಕೋಬೋದು. ಅಷ್ಟು ಕ್ವಾಂಟಿಟಿನ ಎಂಟರ್ ಮಾಡ್ಬೇಕು ಇಲ್ಲಿ. ಇಲ್ಲಿ ನೆಕ್ಸ್ಟ್ ಆರ್ಡರ್ ಟೈಪು, ಕವರ್ ಆರ್ಡರು, ಓಸಿಒ, ಎಎಮ್ಒ, ಇವು ಎಲ್ಲದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿ ಹೇಳ್ತೀನಿ. ಮತ್ತು ಮಾರ್ಕೆಟ್ ಲಿಮಿಟ್, ಆರ್ಡರ್ ಟೈಪ್ ಏನು, ಮಾರ್ಕೆಟ್ ಆರ್ಡರ, ಲಿಮಿಟ್ ಆರ್ಡರ, ಸ್ಟಾಪ್ ಲಾಸ್ ಲಿಮಿಟ, ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಅಂತೇಳಿ. ಸೊ ಇದು ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಪ್ರಾಡಕ್ಟ್. ನೀವು ಇಂಟ್ರಾಡೇ ಅಂತಂದರೆ ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡೋದಿತ್ತಂದರೆ ಇಂಟ್ರಾಡೇ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಇಂಟ್ರಾಡೇದಲ್ಲಿ ನೀವೇನಾದರೂ ಸೆಲ್ ಮಾಡಲಿಲ್ಲ ಅಂತಂದರೆ 3:30 ಒಳಗಡೆ, 3:20 ಒಳಗಡೆ ನೀವಾಗಿ ನೀವೇ ಸೆಲ್ ಮಾಡಿದರೆ ಸ್ವಲ್ಪ ಸೇಫು. ಇಲ್ಲಾಂತಂದರೆ ಅವ್ರೇನು ಮಾಡ್ತಾರೆ, ಅವರೇ ಸೆಲ್ ಮಾಡ್ತಾರೆ 3:20 ಆದಮೇಲೆ. ಸೊ ಅವರೇನಾದರೂ ಸೆಲ್ ಮಾಡಿದರೆ ಮತ್ತೆ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಇದು ಎಲ್ಲ ಪ್ಲಾಟ್ಫಾರ್ಮಲ್ಲೂ ಕೂಡ ಇದೆ, ಸ್ಕ್ವೇರ್ ಆಫ್ ಅಂತಾರೆ ಅದಕ್ಕೆ, ಇಂಟ್ರಾಡೇ ಸ್ಕ್ವೇರ್ ಆಫ್ ಅಂತೇಳಿ ಅವರೇ ಮಾಡ್ತಾರೆ, ಅದಕ್ಕೆ ಅವ್ರು ಚಾರ್ಜ್ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಸೊ ಪ್ರಾಡಕ್ಟನ್ನು ನೀವು ಇದರಲ್ಲಿ ಡೆಲಿವರಿ ಅಂತಂದರೆ ಡೆಲಿವರಿ ಅಂತ ಬಂದುಬಿಟ್ಟು ನೀವು ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡ್ಬೋದು, ಇಲ್ಲ ಇವತ್ತೇ ಬೈ ಮಾಡಿ ನಾಳೆ ಸೆಲ್ ಮಾಡ್ಬೋದು. ಇವತ್ತು ನೀವು ಇದನ್ನು ಹೋಲ್ಡ್ ಮಾಡೋದಕ್ಕೋಸ್ಕರ ನಿಮ್ಮ ದುಡ್ಡಲ್ಲೇ ನೀವು ಮಾಡ್ತೀರ ಡೆಲಿವರಿಯಲ್ಲಿ. ಇಂಟ್ರಾಡೇ ಅಲ್ಲಿ ಆದರೆ ಲಿವರೇಜನ್ನು ಅವ್ರು ಏನು ಕೊಡ್ತಾರಲ್ಲ ಅಮೌಂಟು, ಅದನ್ನು ಯೂಸ್ ಮಾಡಿಕೊಂಡು ನೀವು ಬೈ ಆ್ಯಂಡ್ ಸೆಲ್ ಮಾಡ್ಬೋದು. ಡೆಲಿವರಿ ಬಂದುಬಿಟ್ಟು ನೀವು ಲಾಂಗ್ ಟರ್ಮ್ಗೆ 1 ಡೇಗೆ, 2 ಡೇಸ್ಗೆ ಎಲ್ಲದರಲ್ಲೂ ಬರುತ್ತೆ ಇಂಟ್ರಾಡೇ ಥರ. ಮತ್ತು ವ್ಯಾಲಿಡಿಟಿ, ಇದು ಯಾವುದಾದ್ರೂ ಒಂದು ಆರ್ಡ್ರನ್ನು ನೀವು ಪ್ಲೇಸ್ ಮಾಡಬೇಕಾಗಿತ್ತಪ್ಪ ಅಂತಂದರೆ ಇಲ್ಲಿ ಓಕೆ, ಇದು ವ್ಯಾಲಿಡಿಟಿ ಡೇ ಮತ್ತು IOC ಅಂತಲೇ ಇರಲಿ. ಇಲ್ಲಿ IOC ಅಂದರೆ ಇಮಿಡಿಯೇಟ್ ಆರ್ ಕ್ಯಾನ್ಸಲ್ ಅಂತೇಳಿ, ಯೂಶ್ವಲಿ ವ್ಯಾಲಿಡಿಟಿ ಡೇ ಅಂತಲೇ ಇರಲಿ. ಸೊ ಈ ಥರ ಆಗಿ ನೀವು ಆರ್ಡ್ರನ್ನ ಪ್ಲೇಸ್ ಮಾಡಬೇಕು. ಆರ್ಡ್ರನ್ನ ಯಾವ ಥರ ಪ್ಲೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಸೊ ಈ ಥರ ನಿಮಗೆ ಇಲ್ಲಿ ಬೈ ಅಂದರೆ ಬೈ, ಸೆಲ್ ಅಂದರೆ ಸೆಲ್ ಮಾಡ್ಬೋದು, ಬೈ ಅಂದರೆ ಬೈ ಮಾಡ್ಬೋದು. ಸ್ಟಾಕ್ಸನ್ನು ಯಾವ ಥರ ಬೇಕು ನೀವು ಆ ಥರ ನೀವು ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು ಇಲ್ಲಿಂದ. ಸೊ ಈ ಥರ ನೀವು ಸ್ಟಾಕ್ಸ್ನ ಆ್ಯಡ್ ಮಾಡ್ಕೊತ ಹೋಗ್ಬೋದು. ವಾಚ್ ಲಿಸ್ಟ್ ಬಗ್ಗೆನೂ ಕೂಡ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಆರ್ಡರ್ ಹಿಸ್ಟ್ರಿ, ಇಲ್ಲಿ ನಿಮ್ದು ಎಲ್ಲ ಆರ್ಡರ್ಗಳದ್ದು ಟೋಟಲ್ ಆರ್ಡರ್ಸ್ಗಳನ್ನ ನೀವು ನೋಡ್ಕೋಬೋದು. ಮತ್ತು ಅದರಲ್ಲಿ ಯಾವ್ಯಾವ ಎಕ್ಸಿಕ್ಯೂಟ್ ಆಗಿರಲ್ಲ ಅದೆಲ್ಲ ನಿಮಗೆ ಓಪನ್ ಆರ್ಡರ್ಲಿರುತ್ತೆ. ಮತ್ತು ಆರ್ಡರ್ಲಿಂದ ಯಾವ್ಯಾವ ಪೊಸಿಷನ್ನ ನೀವು ಕ್ಲೋಸ್ ಮಾಡಿರ್ತೀರ, ಇವತ್ತು ಬೈ ಮತ್ತು ಸೆಲ್ ಮಾಡಿರ್ತೀರ, ಎಕ್ಸಿಟ್ ಆಗಿರ್ತಾರೆ, ಯಾವ್ಯಾವ ಪೊಸಿಷನ್ ಎಲ್ಲ ಇರುತ್ತೆ ಅದೆಲ್ಲ ನಿಮಗೆ ಕ್ಲೋಸ್ಡ್ ಆರ್ಡ್ರಲ್ಲಿ ಬಂದಿರುತ್ತೆ. ಕ್ಲೋಸ್ ಆಗಿರತಕ್ಕಂಥ ಆರ್ಡರ್ ಇನ್ಫಾರ್ಮೇಷನ್ ನಿಮಗೆ ಈ ಒಂದು ಕ್ಲೋಸ್ಡ್ ಆರ್ಡ್ರಲ್ಲೇ ಬಂದಿರುತ್ತೆ. ನೆಕ್ಸ್ಟ್ ಪೋರ್ಟ್ಫೋಲಿಯೋ. ಸೊ ಪೊಸಿಷನ್ ಅಂತಂದರೆ ನಿಮಗೆ ಇವತ್ತಿನ ದಿನ ನೀವು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಿರಲ್ಲ ಅದೆಲ್ಲವೂ ನಿಮಗೆ ಇವತ್ತಿನ ದಿನ ಏನು ಮಾಡ್ತೀರ ಅದೆಲ್ಲವೂ ಕೂಡ ನಿಮ್ಮ ಪೊಸಿಷನಲ್ಲಿರುತ್ತೆ. ಸೇ ಸಪೋಸ್ ನೀವೇನಾದರೂ ಇವತ್ತಿನ ದಿನ ನೀವು ಲಾಂಗ್ ಟರ್ಮ್ಗೆ ಏನಾದರೂ ಸ್ಟಾಕ್ಸ್ ಬೈ ಮಾಡಿದರೆ ಅಂದರೆ ಇವತ್ತೇ ಬೈ ಮಾಡಿರ್ತೀರ, ಅದು ಕೂಡ ನಿಮಗೆ ಇವತ್ತಿನ ದಿನ ಇರತಕ್ಕಂಥ ಪೊಸಿಷನಲ್ಲೇ ತೋರಿಸುತ್ತೆ. ನೀವು ಇಂಟ್ರಾಡೇ ಮಾಡಿದರೂ ಕೂಡ ಏನೇನು ಸ್ಟಾಕ್ಸ್ಗಳನ್ನ ಬೈ ಮಾಡಿದ್ದೀರಾ, ಏನೇನಿದೆ ನಿಮ್ಮದು ಓಪನ್ ಆರ್ಡರ್ ಎಲ್ಲವೂ ಕೂಡ ಏನು ಮಾಡ್ತಾ ಇದ್ರಿ ಇವತ್ತಿನ ದಿನ ಆರ್ಡರ್ ಎಕ್ಸಿಕ್ಯೂಟ್ ಮಾಡಿದರೆ ಎಲ್ಲವೂ ಕೂಡ ನಿಮ್ಮ ಓಪನಲ್ಲಿ ಪೊಸಿಷನಲ್ಲಿರುತ್ತೆ. ನೀವೇನಾದರೂ ಲಾಂಗ್ ಟರ್ಮ್ಗೆ ಬೈ ಮಾಡಿದರೆ ಈ ಒಂದು 2 ದಿನ ಆದಮೇಲೆ ಅದು ನೆಕ್ಸ್ಟ್ ಹೋಲ್ಡಿಂಗ್ಸ್ ಒಳಗಡೆ ನಿಮಗೆ ನೋಡ್ಬೋದು ಅದನ್ನು, ಆ ಸ್ಟಾಕ್ಸನ್ನು. ಪೋರ್ಟ್ಫೋಲಿಯೋ ಆಯಿತು. ನೆಕ್ಸ್ಟು ಇಲ್ಲಿ ಬ್ಯಾಲೆನ್ಸು.
ಸೊ ಫಸ್ಟ್ ಟೈಮ್ ನಿಮಗೆ ನಿಮ್ಮ ಝೀರೋನೇ ಇರುತ್ತೆ ಟೋಟಲ್ ಮಾರ್ಜಿನು. ನೀವೇನಾದರೂ ಫಂಡನ್ನು ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಆ್ಯಡ್ ಅಂತ ಬಟನ್ ಹತ್ಬೇಕು. 5,000 ರೂಪಾಯಿ ನೀವು ಎಷ್ಟು ಅಮೌಂಟ್ನ ಆ್ಯಡ್ ಮಾಡ್ಬೇಕಂತ ಮಾಡಿದರೆ ಅದಷ್ಟು ಅಮೌಂಟ್ನ ಆ್ಯಡ್ ಮಾಡಿ. ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಕೊಂಡು ನೀವೇನಾದರೂ ಪೇಮೆಂಟ್ನ ಮಾಡಿದರೆ ನಿಮಗೆ ಪರ್ ಟ್ರಾನ್ಸಾಕ್ಷನ್ ಅಂದರೆ ನೀವು ಯಾವುದೇ 100 ರುಪೀಸ್ ಮಾಡ್ಬೋದು, 100,000 ಮಾಡಿ 50,000 ಅಂತ ಮಾಡಿ ಎಷ್ಟೇ ಟ್ರಾನ್ಸಾಕ್ಷನ್ ಮಾಡಿದರೆ ಒಂದ್ಸಲ ಟ್ರಾನ್ಸಾಕ್ಷನ್ ಮಾಡಿದರೆ ಅವರು 7 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಯು ಪಿ ಐ, ಇದು ಫ್ರೀ ಇದೆ. ಇದನ್ನು ಯಾವ ಥರ ಮಾಡಬೇಕು ಯು ಪಿ ಐ ಅಂತಂದರೆ ಭಾಳಷ್ಟು ನಿಮ್ಗೆ ಗೊತ್ತಿದ್ರೆ ತುಂಬ ಚೆನ್ನಾಗಿ ಒಳ್ಳೆಯದು. ಮತ್ತು ಗೊತ್ತಿರಲಿಲ್ಲ ಅಂತಂದರೆ ನಿಮ್ಮ ಒಂದು ವೀಡಿಯೋ ಕೆಳಗಡೆ ಮೇಲೆ ಕಾಣ್ತಕ್ಕಂಥ ಐ ಐಕನ್ ಇದೆಯಲ್ಲ, ಇಲ್ಲಕ್ಕಂದ್ರೆ ನಾನು ಫಸ್ಟ್ ಒಂದು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಒಂದು ಅಪ್ಸ್ಟಾಕ್ ಪ್ಲೇಲಿಸ್ಟಲ್ಲಿ ಒಂದು ವೀಡಿಯೋ ಇತ್ತು ನೋಡಿ, ಇಂಟ್ರೊಡಕ್ಷನ್ ಟು ಅಂತೇಳಿ ಡೆಸ್ಕ್ಟಾಪಲ್ಲಿ. ಅದರಲ್ಲಿ ನಾನು ನೀಟಾಗಿ ತೋರಿಸಿದ್ದೀನಿ ನಿಮಗೆ ಯಾವ ಥರ ನೀವು ಯು ಪಿ ಐಯಿಂದ ಪೇಮೆಂಟ್ ಮಾಡಬೇಕಂತೇಳಿ. ಯಾರಾದರೂ ಗೊತ್ತಿಲ್ಲ ಅಂತಂದರೆ ಅದನ್ನು ನೋಡಿಕೊಂಡು ನೀವು ಮಾಡಿ 7 ರೂಪಾಯಿ ನೀವು ಆರಾಮಾಗಿ ಸೇವ್ ಮಾಡ್ಬೋದು. ಇದು ಕೂಡ ಏನು ಜಾಸ್ತಿ ಟೈಮ್ ತೊಗೊಳ್ಳ, ಇನ್ಸ್ಟೆಂಟಾಗಿ 5 ಸೆಕೆಂಡಲ್ಲೇ ಆಗಿ ಹೋಗ್ಬಿಡುತ್ತೆ ನಿಮ್ಮ ಪೇಮೆಂಟು. ಓಕೆ, ಈ ಥರ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ವಿಡ್ರಾ ಆಪ್ಷನ್ನು. ವೀಕ್ಷಕರೇ ಇದನ್ನು ನೆನ್ಪಿಟ್ಕೊಳ್ಳಿ, ನೀವೇನಾದರೂ ನೀವು ದುಡ್ಡನ್ನ ತಗೊಳ್ಬೇಕಂತಂದರೆ ನಿಮಗೆ ಇವತ್ತಿನ ದಿನ 8:45 ಬೆಳಗ್ಗೆ 8:45 ಒಳಗಡೆ ನೀವು ಆರ್ಡ್ರನ್ನ ಪ್ಲೇಸ್ ಮಾಡಿದರೆ ನಿಮ್ಮ ಅಕೌಂಟಿಗೆ 2 ಗಂಟೆ ಒಳಗಡೆ ಬಂದು ಅಮೌಂಟು ಜಮಾ ಆಗುತ್ತೆ. ಸೊ ನೀವು 8:45 ಆದಮೇಲೆ ಏನಾದರೂ ನೀವೇನಾದರೂ ವಿಡ್ರಾಗೆ ರಿಕ್ವೆಸ್ಟನ್ನು ಸೆಂಡ್ ಮಾಡಿದರೆ ನಿಮಗೆ ಅದು ನೆಕ್ಸ್ಟ್ ವರ್ಕಿಂಗ್ ಡೇದಲ್ಲಿ ಬರುತ್ತೆ. ಇದು ನೀವು ನೆನ್ಪಿಟ್ಕೊಂಡಿರಬೇಕು. ಸೊ ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ಇಲ್ಲಿ ಮೋರ್ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಓಕೆ, ಇಲ್ಲಿ ಪ್ರೈಸ್ ಅಲರ್ಟ್ ಅಂತಿದೆ. ಸಪೋಸ್ ನಾನು ಇಲ್ಲಿ ಒಂದು ಆ್ಯಡ್ ಮಾಡಿದ್ದೀನಿ, ಅದನ್ನು ಡಿಲೀಟ್ ಮಾಡ್ತೀನಿ ಜಸ್ಟ್. ಓಕೆ, ಈಗ ಸಪೋಸ್ ಇಲ್ಲಿ ಪ್ರೈಸ್ ಅಲರ್ಟ್ನ ಯಾವ ಥರ ಯೂಸ್ ಮಾಡ್ಕೋಬೇಕಂತಂದರೆ, ಈಗ ನಾನು ಯಾವುದಾದ್ರೂ ಒಂದು ಕಂಪ್ನಿ ಪ್ರೈಸು ನಿಮಗೆ ನೋಟಿಫಿಕೇಷನ್ ಬರಬೇಕಾದ್ರದ್ದು ಅಂತಂದರೆ ನೀವು ಇದನ್ನು ಇಲ್ಲಿ ಸೆಟ್ ಮಾಡ್ಕೋಬೋದು. ಇದು ಒಂದು ಯುನಿಕ್ ಫೀಚರ್ ಇದೆ ಅಪ್ಸ್ಟಾಕಲ್ಲಿ, ತುಂಬ ಚೆನ್ನಾಗಿದೆ. ಭಾಳಷ್ಟು ಜನ ಯೂಸ್ ಮಾಡ್ಕೊತಿದ್ದಾರೆ, ನೀವು ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದಾದ್ರೂ ಕೆಲವೊಂದು ಕಂಪ್ನಿಗಳು ನೀವು ಅಂದ್ಕೊಂಡಿರ್ತೀರ ಈ ಒಂದು ಪ್ರೈಸಿಗೆ ಬರೋಣ ನಾನು ತೊಗೊಳ್ಬೇಕಂತ ಮಾಡ್ಕೊಂಡಿದ್ದೀನಿ ಅಂತ ನೀವೇನಾದರೂ ನೀವು ಸೆಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಈ ಒಂದು ಆಪ್ಷನ್ನ ನೀವು ಯೂಸ್ ಮಾಡ್ಕೋಬೋದು ಫ್ಯೂಚರ್ನ. ಈಗ ಸಪೋಸ್ ನಾನೇ ಎಕ್ಸಾಂಪಲ್ ಹೇಳ್ತೀನಿ, ಯಾವುದಾದ್ರೂ ಒಂದು ಪಿ ಎಲ್ ಅಂತ ಅಂದ್ಕೊಳ್ಳೋಣ, ಪಿರಮಲ್ ಎಂಟರ್ಪ್ರೈಸಸ್ನ. ನಾನೇನಾದರೂ ಇವತ್ತು 3,600 ಏನೋ ನಡೀತಾ ಇದೆ, ಇವತ್ತಿನ ಕರೆಂಟ್ ಮಾರ್ಕೆಟ್ ಪ್ರೈಸು 3,600 ಇದೆ ನನಗೆ. ಲಾಸ್ಟ್ ಟ್ರೇಡೆಡ್ ಪ್ರೈಸು ಲೆಸ್ ದೆನ್, ಓಕೆ, ಗ್ರೇಟರ್ ದೆನ್ ಅಲ್ಲ, ನನಗೆ ಲೆಸ್ ದೆನ್, ಅದಕ್ಕಿಂತ 600 ಅಂದರೆ ನನಗೆ ಎಷ್ಟರ ಒಳಗಡೆ, ಸಪೋಸ್ 2,550 ಒಳಗಡೆ ಏನಾದರೂ ಬಂತಪ್ಪ ಅಂದರೆ ನನಗೊಂದು ಅಲರ್ಟ್ ಮೆಸೇಜ್ ಕೊಡು ಅಂತೇಳಿ ಇದಕ್ಕೆ ಅವರಿಗೆ ನಾವು ಸೆಟ್ ಮಾಡಿದಂಗೆ, ರಿಮೈಂಡರ್ ಸೆಟ್ ಮಾಡಿದಂಗೆ. ಸೊ ವ್ಯಾಲಿಡಿಟಿ GTD ಅಂತ ಇರುತ್ತೆ, ಸೆಟ್ ಅಲರ್ಟ್ ಅಂತ ಮಾಡಿಬಿಟ್ರೆ ನಿಮಗೆ ಇದು 2,550 ಒಳಗಡೆ ಏನಾದರೂ ಪಿರಮಲ್ ಎಂಟರ್ಪ್ರೈಸಸ್ ಸ್ಟಾಕ್ಸ್ ಬಂದರೆ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ. ನೀವು ಇದನ್ನು 2 ಥರನೂ ಯೂಸ್ ಮಾಡ್ಕೋಬೋದು. ಈಗ ಸಪೋಸ್ ನೀವೇನಾದರೂ ಪಿರಮಲ್ಲ ನೀವು 2,100 ರೂಪಾಯಿ ಬೈ ಮಾಡಿರ್ತೀರ, ನಾನು 2,700 ರೂಪಾಯಿ ಬರೋಣ ಸೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಇಲ್ಲಿ ಗ್ರೇಟರ್ ದೆನ್ ಅಂತ ಆಪ್ಷನ್ ಯೂಸ್ ಮಾಡಿಕೊಂಡು, ಈಗ ನಾನು 2,700 ರೂಪಾಯಿ ಬರೋಣ ನಾನು ಸೆಲ್ ಮಾಡಬೇಕಂತ ಮಾಡಿದ್ದೀನಿ ಅಂತಂದರೆ 2,200 ರೂಪಾಯಿಗೆ ಬರೋಣ ನಾನು ಸೆಲ್ ಮಾಡ್ತೀನಿ ಅಂತಂದರೆ ಈ ಥರ ಆಪ್ಷನ್ ಕೂಡ ನೀವು ಇಟ್ಕೊಳ್ಬೋದು. ಆವಾಗ ಯಾವಾಗ ಇದು ಸ್ಟಾಕ್ಸ್ ಪ್ರೈಸು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2,702 ರೂಪಾಯಿ ಅಥವಾ ಅದಕ್ಕಿಂತ ಮೇಲೆ ಯಾವಾಗ ಬರುತ್ತಲ್ಲ ಆವಾಗ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಬೇಕಿದ್ರೆ ನೀವು ಇಮಿಡಿಯೇಟಾಗಿ ನೀವು ಸೆಲ್ ಆರ್ಡರ್ನ ನೀವು ಸೆಲ್ ಮಾಡ್ಕೋಬೋದು. ನಿಮಗೊಂದು ಇಂಟಿಮೇಷನ್, ನೀವಾಗ ನೀವೇ ನೋಡಬೇಕಾಗಿರಲ್ಲ, ಯಾವಾಗಲೂ ಮಾರ್ಕೆಟ್ನ ವಾಚ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬರಲ್ಲ. ಸೊ ಇದು ಪ್ರೈಸ್ ಅಲರ್ಟ್ ಚೆನ್ನಾಗಿದೆ, ನನಗೂ ಆಪ್ಷನ್ ತುಂಬ ಚೆನ್ನಾಗಿದೆ ಇದು. ಸೊ ವೀಕ್ಷಕರೇ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಿ ನೋಡಿ, ಇದು ಮಾರ್ಜಿನ್ ಟ್ರೇಡಿಂಗ್ ಇಕ್ವಿಟಿ ಅಂತೇಳಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಆ್ಯಕ್ಟಿವೇಷನ್ ಅಂತಿದೆ, ಆ್ಯಕ್ಟಿವೇಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಕ್ಸೆಪ್ಟ್ ಅಂತ ಕೊಡಿ. ಇಲ್ಲಿ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ, ಆ ಒಂದು ಒ ಟಿ ಪಿ ನಂಬರ್ನ ಎಂಟರ್ ಮಾಡಿದರೆ ನೀವು ಲಿವರೇಜ್ನ ಯೂಸ್ ಮಾಡ್ಕೊಂಡು ಇಂಟ್ರಾ ಡೇಟಲ್ಲಿ ಬೈ ಆ್ಯಂಡ್ ಸೆಲ್ನ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ನೋಟಿಫಿಕೇಷನು. ಇಲ್ಲಿ ಏನಾದರೂ ನಿಮ್ಗೆ ಯಾವುದಾದ್ರೂ ಈ ಥರ ನೀವು ಈಗ ಪ್ರೈಸ್ ಅಲರ್ಟ್ ನೀವೇನಾದರೂ ಸೆಟ್ ಮಾಡಿದಿರಲ್ಲ ಆ ಥರ ಏನಾದರೂ ನೋಟಿಫಿಕೇಷನ್ ನಿಮಗೆ ಬಂತಪ್ಪ ಅಂದರೆ ಅದು ನಿಮ್ಗೆ ಇಲ್ಲೂ ಕೂಡ ಬರುತ್ತೆ, ನಿಮ್ಮ ಮೊಬೈಲಲ್ಲೂ ಕೂಡ ಒಂದು ನೋಟಿಫಿಕೇಷನ್ ಪಾಪಪ್ ಬರುತ್ತೆ. ಸೊ ಇಲ್ಲಿ ಒಂದು ಚಾಟ್ ವಿತ್ ಅಸ್ ಅಂತಿದೆ, ಇಲ್ಲಿ ನೀವು ಏನಾದರೂ ಅಪ್ಸ್ಟಾಕ್ ಅವ್ರ ಜೊತೆ ನೀವು ಚಾಟ್ ಮಾಡೋಂಗಿತ್ತು ನೀವು ಚಾಟ್ ಮಾಡ್ಬೋದು, ಏನಾದರೂ ಕ್ವರಿಸಿದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮ್ಯೂಚುವಲ್ ಫಂಡಿನ ಹತ್ರ ಆ್ಯಕ್ಟಿವೇಷನ್ ಇಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸೆಟ್ಟಿಂಗ್ಸು, ಇಲ್ಲಿ ಸೆಟ್ಟಿಂಗ್ಸಲ್ಲಿ ನಿಮ್ಮದು ಪಾಸ್ವರ್ಡ್ ಏನಾದರೂ ಚೇಂಜ್ ಮಾಡೋದಿತ್ತು ಅಂದರೆ ನೀವು ಚೇಂಜ್ ಮಾಡ್ಕೋಬೋದು. ಓಕೆ, ಇಲ್ಲಿ ಫಸ್ಟ್ ಇನ್ನೊಂದು ಇಂಡಿಸಸ್ ಅಂತ ಇದೆಯಲ್ಲ ವೀಕ್ಷಕರು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಇದನ್ನು ಡಿಲೀಟ್ ಮಾಡ್ತೀನಿ, ವೀಕ್ಷಲ್ಲಿ ನಾವೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ನೀವು ಯಾವ್ಯಾವ ಬೇಕು ನಿಮ್ಗೆ ಆ ಥರ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ನಿಫ್ಟಿ, ಆಟೋ, PSU ಬ್ಯಾಂಕು, ಇನ್ಫ್ರಾ ಮತ್ತು Nifty 50 ಮತ್ತು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಂಡಿಸಸ್ ಬೇಕು, ನೀವು ಮಾರ್ಕೆಟ್ನ ವಾಚ್ ಮಾಡ್ತೀನಿ ಅಂತಂದರೆ ಅವನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು. ಈಗ ಸಪೋಸ್ ನಾನು ಫಾರ್ಮಾ ಆ್ಯಡ್ ಮಾಡಿದ್ದೀನಿ, ನಿಫ್ಟಿ. ಸೊ ಫಾರ್ಮಾ, ಸೊ ನೀವು ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಫಾರ್ಮಾ ಸೆಕ್ಟರಲ್ಲಿ ಬರ್ತಕ್ಕಂಥ ಸ್ಟಾಕ್ಸ್ಗಳು ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾಯಿದೆ ಅಂತೇಳಿ ನೀವು ಚೆಕ್ ಮಾಡ್ಕೋಬೋದು. ಸೊ ಯಾವುದಾದ್ರು ಒಂದು ಸ್ಟಾಕ್ಸಲ್ಲಿ ನಾವು ಇಂಟ್ರಾಡೇ ಮಾಡೋಕ್ಕಿಂತ ಮುಂಚೆ ಆ ಒಂದು ಸೆಕ್ಟರ್ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅನ್ನೋದು ಕೂಡ ನೋಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಫ್ಟಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾಯಿದೆ, ಈಗ ಸಪೋಸ್ ನಾನು ಮಾಡ್ತಕ್ಕಂಥ ಸ್ಟಾಕ್ಸು ಏನು ಬೈ ಇವತ್ತು ಇಂಟ್ರಾಡೇ ಏನು ಮಾಡ್ತಾಯಿದೆ ಅದು PSU ಬ್ಯಾಂಕಲ್ಲಿ ಬರ್ತಾಯಿದೆ ಅಂತಂದರೆ PSU ಬ್ಯಾಂಕ್ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾಯಿದೆ, ಅದೊಂದು ಸ್ಟಾಕ್ಸು ಫುಲ್ ಪಾಸಿಟಿವ್ ಇದೆ, ಬೇರೆ ಎಲ್ಲ ಸೆಕ್ಟರ್ ಎಲ್ಲ ಡೌನ್ ಇತ್ತಪ್ಪ ಅಂತಂದರೆ ಆ ಒಂದು ಸ್ಟಾಕ್ಸು ಕೂಡ ನಿಮಗೆ ಮತ್ತೆ ಡೌನ್ ಬರ್ತಕ್ಕಂಥ ಸಾಧ್ಯತೆಗಳು ಭಾಳ ಇರುತ್ತೆ.
ಸೊ ನೀವು ಯಾವುದೇ ಒಂದು ಪೊಸಿಷನ್ ತೊಗೊಳೋಕ್ಕಿಂತ ಬೈ ಅಥವಾ ಸೆಲ್ ಪೊಸಿಷನ್ ತೊಗೊಳೋಕ್ಕಿಂತ ಮುಂಚೆ ಆ ಒಂದು ಸೆಕ್ಟರನ್ನು ಒಂದು ಸಲ ಚೆಕ್ ಮಾಡಿಕೊಂಡು ಎಂಟ್ರ್ ಆದರೆ ತುಂಬ ಬೆಸ್ಟು. ನಿಮ್ಗೆ ಏನೇನು ಸೆಕ್ಟರ್ ಬೇಕೋ ಎಲ್ಲ ಸೆಕ್ಟರ್ಗಳ ಲಿಸ್ಟ್ ಇಲ್ಲೆಲ್ಲ ಇದೆ, ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು ಒಂದೊಂದಾಗಿ. ನಿಮ್ಗೆ ಯಾವ ಸೆಕ್ಟರ್ ಬೇಕೋ ಆ ಸೆಕ್ಟರ್ನ ಕಂಪ್ಲೀಟಾಗಿ ಎಲ್ಲ ಸೆಕ್ಟರ್ಗಳ ಇನ್ಫಾರ್ಮೇಷನ್ ಇಲ್ಲಿದೆ. ಐ ಟಿ ಇದೆ, ನಿಫ್ಟಿ ಬ್ಯಾಂಕ್ ಇದೆ, ನಿಫ್ಟಿ ರಿಯಾಲಿಟಿ ಇದೆ, ಎನರ್ಜಿ, ಎಫ್ ಎಮ್ ಸಿ ಜಿ, ಎಲ್ಲ ಆಟೋ, ಎಲ್ಲ ಸೆಕ್ಟರ್ಗಳನ್ನ ಆ್ಯಡ್ ಮಾಡ್ಕೋಬೋದು. ನಿಮಗೆ ಯಾವ ಸೆಕ್ಟರ್ ಬೇಕೋ ಆ ಎಲ್ಲ ಸೆಕ್ಟರ್ಗಳನ್ನ ನೀವು ಆ್ಯಡ್ ಮಾಡ್ಕೋಬೋದು. ಸೊ ವೀಕ್ಷಕರು, ಇದಾಗಿತ್ತು ಇವತ್ತು ನಿಮಗೆ ಮೊಬೈಲಲ್ಲಿ ಯಾವ ಥರ ನೀವು ಅಪ್ಸ್ಟ್ಯಾಕನ್ನ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಇನ್ಫಾರ್ಮೇಷನನ್ನು ನಿಮಗೆ ತಿಳಿಸಿದ್ದೀನಿ. ಮುಂಬರುವ ವೀಡಿಯೋಗಳಲ್ಲಿ ನಾವು ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡಿಕೊಂಡು ಚಾರ್ಟ್ಸನ್ನು ಯಾವ ಥರ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ಥರ ಮತ್ತು ಆರ್ಡರ್ಗಳನ್ನು ಯಾವ ಥರ ಪ್ಲೇಸ್ ಮಾಡಬೇಕಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅದೇ ಥರ ನಾವು ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.